ಟೆನ್ಷನಾ ನಾನು ಹೋದ ಮೇಲೆ ಕೆಲಸ ಆಗದೇ ಇರುತ್ತಾ ಅವರ ಅಪ್ಪ ಅಮ್ಮ ಸಂಬಂಧಕ್ಕೆ ಒಪ್ಪಿದ್ರು ಹುಡುಗನ ಬಗ್ಗೆ ಸ್ವಲ್ಪ ತಿಳ್ಕೊಬಹುದಾಗಿತ್ತಲ್ವಾ ನಮ್ಗೆ ಯಾಕೆ ಬಿಡೆ ಅವಳು ಕರ್ಮ ಅದು ನಾವೇ ಗಂಡ ನೋಡಿ ಮದುವೆ ಮಾಡಿಸಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗಿರೋದು ಹೆಂಗೋ ಬೇಡ ತೊಲಪ್ತು ನಾನೇ ಮನೆ ಬಿಟ್ಟು ಹೋಗು ಅಂತಿದ್ರೆ ಕೆಟ್ಟವನ ಆಗ್ತಿದ್ದೆ ಸದ್ಯ ಅವಳೇ ದಾರಿ ಹುಡುಕೊಂಡ್ರು ಆ ಅನಿಷ್ಟ ನನ್ನ ಜೀವನದಲ್ಲಿ ಬಂದಾಗಿಂದ ನಾನು ಒಳ್ಳೆ ದಿನ ನೋಡೇ ಇಲ್ಲ ಜಾಸ್ಮಿನ್ಗೆ ಬೆವರು ಬರೆಸ್ದವ್ರನ್ನ ನಾನು ಜೀವ ಸಹಿತ ಬಿಡಲ್ಲ ಅಂತದ್ರಲ್ಲಿ ನಾನೇ ಕಣ್ಣೀರ್ ಹಾಕಿಸ್ಬಿಟ್ಟೆ ಏನ್ ಬೇಯ್ದಿಲ್ಲ ಹೂ ಕಿತ್ತು ತಪ್ಪು ಮಾಡೋರು ಮುಳ್ಳು ಚುಚ್ಚಿ ಶಿಕ್ಷೆ ಅನುಭವಿಸ್ಲೇಬೇಕು ಲೈಫ್ ಅಂದ್ರೆ ಚೆಸ್ ಆಟ ಇದ್ದಾಗೆ ಇಲ್ಲಿನ ಕಪ್ಪು ಬಿಳಿ ಹಾಗೆ ನಮ್ಮ ಜೀವನದಲ್ಲಿ ಕೆಟ್ಟದ್ದು ಒಳ್ಳೆದು ಕೆಟ್ಟವರು ಒಳ್ಳೆಯವರು ಇದೆರಡರ ಮಧ್ಯೆ ನಮ್ಮ ಜೀವನ ಚೆಸ್ ಆಟದಲ್ಲಿ ಕಪ್ಪು ಮನೆ ನಮ್ಮಿಟ್ಟೆ ಮುಂದಕ್ಕೆ ಹೋಗಕಾಗಲ್ಲ ಸೋ ಕೆಲವು ಸಾರಿ ನಾವು ಕೂಡ ಕೆಟ್ಟವರಾಗಬೇಕಾಗುತ್ತೆ ಕೆಟ್ಟದ್ದನ್ನು ಮಾಡಬೇಕಾಗುತ್ತೆ ಲೈಫ್ ಅನ್ನೋ ಗೇಮ್ ಅಲ್ಲಿ ಇದೆಲ್ಲ ಇದ್ದಿದೆ ಜಾಸ್ಮಿನ್ ಅಯ್ಯೋ ಏನ್ರಿ ಮಾಡ್ತಿದ್ದೀರಿ ಜಾಸ್ಮಿನ್ಗೆ ವೈಲಿನ್ ಅಂದ್ರೆ ಪ್ರಾಣ ಅದಕ್ಕೆ ಮುರಿದಾಕಿದ್ದೀನಿ ಹೇಗಿದ್ರು ಕೆಟ್ಟವನಾಗಿದ್ದೀನಿ ಪೂರ್ತಿ ಕೆಟ್ಟವನಾಗ್ತೀನಿ ಯಾಕೆ ಹೀಗೆ ಮಾಡಿದ್ರಿ ಜಾಸ್ಮಿನ್ ಆ ದರಿದ್ರ ಶಬ್ದ ಕೇಳೋ ತಪ್ಪು ಬಿಡು ಏಸ್ಗೆ ಅನ್ಸಿದ್ದನ್ನ ತೊಳೆದಾಕ್ಬಿಡ್ಬೇಕು ಮಡ್ಡಲ್ ಇಟ್ಕೊಂಡು ಮುದ್ದಾಡಕ್ಕಾಗಲ್ಲ ಅವಳು ಶ್ರುತಿಯಲ್ಲಿ ನುಡಿಸ್ತೀನಿ ಅನ್ಕೊಂಡಿದ್ದಾಳೆ ಆದ್ರೆ ಅವಳೇ ನನ್ನ ಜೀವನಕ್ಕೆ ಅಪ್ಪ ಶ್ರುತಿ ಅಂತ ಗೊತ್ತಾಗಿಲ್ಲ ಎತ್ತು ಮಗು ಕುತ್ತಿಗೆ ಕಿವುಚಿದಷ್ಟು ಸಂಕಟ ಆಗ್ತಿದೆ ಕಡೆ ದೇವರ ಪಾದಕ್ಕಿಡ ಹೂ ಕಣೆ ಅವಳು ಅವಳ ನನ್ನ ಕಲೆಲೆ ಹೊಸ್ಕಾಗ್ತಾ ಇದ್ದೀನಿ ಅಳ್ಸಲ್ಲ ಅಂತ ಮಾತು ಕೊಟ್ಟಿದ್ದೆ ನೋ ಆನಂದ ನಂಗೊಂದ್ ಪ್ರಾಮಿಸ್ ಮಾಡ್ತೀಯಾ ಏನೇದು ನೀ ನನ್ ಯಾವ ಕಾರಣಕ್ಕೂ ಅಳಿಸ್ಬಾರ್ದು ಆಯ್ತಾ ಬಾವಾ ನನ್ ನೆಕ್ಲೆಸ್ ನೋಡಿದ್ರ ನಾನ್ ನೋಡಿಲ್ಲಮ್ಮ ಅಮೂಲ್ಯ ನನ್ ನೆಕ್ಲೆಸ್ ನೋಡಿದ್ಯಾ ಇಲ್ಲ ಆಂಟಿ ನಾನ್ ನೋಡಿಲ್ಲ ನೀನ್ ನೋಡ್ದೇನೋ ಇಲ್ಲಪ್ಪ ನಾನ್ ನೋಡಿಲ್ಲ ಅಕ್ಕ ಅಕ್ಕ ನನ್ ನೆಕ್ಲೆಸ್ ನೋಡಿದ್ರ ಇಲ್ವಲ್ಲ ನಾನ್ ನೋಡಿಲ್ಲ ರೀ ನನ್ ನೆಕ್ಲೆಸ್ ಕಾಣಿಸ್ತಿಲ್ಲ
ನೀವೇನಾದ್ರೂ ನೋಡಿದ್ರಾ? ನಾನ್ ನೋಡಿಲ್ಲಪ್ಪ. ಒಳಗೆಲ್ಲ ಬಿಚ್ಚಿಟ್ಟಿರ್ತೇ ನೋಡು. ಜಾಸ್ಮಿನ್, ಅಂಜು ನೆಕ್ಲೆಸ್ ಕಾಣ್ತಿಲ್ವಂತೆ, ನೀನೇನಾದ್ರೂ ನೋಡಿದ್ಯಾ? ಇಲ್ಲ, ನಾನು ನೋಡ್ಲಿಲ್ಲ. ನೆಕ್ಲೆಸ್ ಕದ್ದಿದ್ದೀನಿ ಅಂತ ನಿನಗೆ ಡೌಟ್? ಕದ್ದಿದ್ಯಾ ಅಂತ ಅಲ್ಲ, ಒಡವೆ ಹಾಕೋಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಕೊಂಡ್ಕೊಳ್ಳೋ ಯೋಗ್ಯತೆ ಇಲ್ದಿದ್ದಾಗ ಬೇರೆಯವ್ರ ವಸ್ತುಗೆ ಕೈ ಹಾಕ್ಬೇಕು ಅನ್ಸುತ್ತೆ. ನೀನ್ ನನ್ ಬಗ್ಗೆ ಈ ಮಾತು ಹೇಳ್ತಿದ್ಯಾ? ನೀನೇನ್ ದೇವಲೋಕದಿಂದ ಇಳಿದು ಬಂದಿದ್ಯಾ? ಶ್ರೀಮಂತ ನೋಡ್ಕೊಂಡಿದ್ಯಾ? ಅವನ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಯಾಕೆ ಕದ್ದಿರಬಾರ್ದು ಅನ್ನಿಸ್ತು? ಅಯ್ಯೋ, ಏನ್ರಿ ಇದೆಲ್ಲ? ಕೋಪ, ಮನಸ್ತಾಪ, ಇದ್ಯಾವುದು ನಮ್ಮಿಬ್ಬರ ನಡುವೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ನ, ಈಗ ನನ್ನ ಕೈಯಾರನೇ ಎಲ್ಲ ಬರೆಸ್ಬಿಟ್ಟೆ. ಈಗ ಅವಳಿಗೆ ನನ್ನ ಮೇಲೆ ಕೋಪ ಮಾತ್ರ ಅಲ್ಲ, ದ್ವೇಷನೇ ಉಟ್ಕೊಂಡಿರುತ್ತೆ. ಟೂರ್ನಮೆಂಟ್ಗೆ ಸೆಲೆಕ್ಟ್ ಆಗಿದ್ದಕ್ಕೆ ಮೈಕಲ್ ಪಾರ್ಟಿ ಕೊಡ್ತಿದ್ದಾನೆ. ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ? ನಾನ್ ಸೆಲೆಕ್ಟ್ ಆಗಿಲ್ಲ ಅಂತ ಎಲ್ಲ ಆಡ್ಕೋತಿದ್ರೆ ನೀನ್ ಅದು ನೋಡಿ ಮಜಾ ತಗೊಳೋದಕ್ಕ? ಇಲ್ಲ, ನೀನಿರೋ ದೊಡ್ಡ ಪ್ಲೇಯರ್ ಅಂತ ನಾನು ಅಲ್ಬನ್ ಚಪ್ಪಾಳೆ ಹೊಡಿಬೇಕಾ? ತುಂಬಾ ಥ್ಯಾಂಕ್ಸ್ ಕರೆದಿದ್ದಕ್ಕೆ. ನೀವೇ ಔಟ್ ಬನ್ನಿ. ಆನಂದ್ ಸರ್, ಡೆಲಿವರಿ ಬಾಯ್ಸ್ ಬಂದಿಲ್ಲ. ಇವತ್ತು ತಾಜ್ ಹೋಟೆಲಲ್ಲಿ ಎಂಗೇಜ್ಮೆಂಟ್ ಪಾರ್ಟಿ ಇದೆ. ಈ ಪಾರ್ಸೆಲ್ ಅಲ್ಲಿ ಕೊಟ್ಬಿಟ್ ಬಾ. ಇವನ್ನ ಕರ್ಕೊಂಡು ಹೋಗ್ತಾ ಇದ್ಯಾ? ಹೌದು. ಹುಷಾರು, ದಾರಿಲಿ ಇವನೇ ಇದನ್ ತಿನ್ಬಿಟ್ಟನು. ಹಲೋ ಮೈಕಲ್. ಓ ಹಾಯ್, ಕಂಗ್ರಾಚುಲೇಷನ್. ಎಲ್ಲಿಗೆ ಬರಬಾರ್ದು ಅನ್ಕೊಂಡಿದ್ನ ಅಲ್ಲಿಗೆ ಬಂದ್ಬಿಟ್ಟೆ. ನನ್ ಮಾತಿಗೆ ಬೆಲೆ ಕೊಟ್ಟು ಫಂಕ್ಷನ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀನ್ ಕರ್ದೆ ಅಂತ ಬರ್ಲಿಲ್ಲ, ಕೇಕ್ ಕೊಡೋಣ ಅಂತ ಬಂದೆ. ನಿನ್ ಫಂಕ್ಷನ್ ಅಂತ ಗೊತ್ತಾಗಿದ್ರೆ ನಾನ್ ಬರ್ತಾನೆ ಇರ್ಲಿಲ್ಲ. ಹಲೋ, ನಿಮ್ಮನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬುಕ್ ಮಾಡೋದಕ್ಕೆ ಬಂದಿದ್ದಾರೆ. ಓ ಸರ್, 5 lakhs ಅಡ್ವಾನ್ಸ್ ತಂದಿದ್ದೀನಿ, ತೊಳಿ ಸರ್. ನೋ 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 ನೋ, ನಾನು ಇನ್ನು ಟೂರ್ನಮೆಂಟ್ ಗೆದ್ದಿಲ್ಲ, ಆಗ್ಲೇ ಕಾಂಟ್ರಾಕ್ಟ್. ಎಲ್ಲೋಕ್ ಮುಂಚೆ ಕಿರೀಟ ಹಾಕೊಳ್ಳೋ ಶೋಕಿ ನಡೆದಿಲ್ಲ. ದ ನ್ಯೂ ಗ್ರ್ಯಾಂಡ್ ಮಾಸ್ಟರ್ ಮೈಕೆಲ್ ಜೋಸೆಫ್ ಅಂತ ಅನೌನ್ಸ್ ಆದ್ಮೇಲೆ ಬನ್ನಿ. ಸಿಂಹಾಸನ ಮೇಲೆ ಕೂತ್ಕೊಳ್ಳೋ ರಾಜ ಇಲ್ಲೇ ಇದ್ದಾನೆ. ಪಟ್ಟಾಭಿಷೇಕ ಇನ್ಯಾರಿಗೂ ಆಗ್ತಾ ಇದೆ. ಇಲ್ಲಿಗೆ ಯಾಕೆ ಬಂದೆ? ಸಾರಿ ಸರ್, ನಿಮ್ ಫಂಕ್ಷನ್ ಅಂತ ಗೊತ್ತಾಗ್ಲಿಲ್ಲ, ಕೇಕ್ ಕೊಟ್ಟೋಗೋಣ ಅಂತ ಬಂದೆ. ಕೇಕ್ ತಂದಿದ್ದಕ್ಕೆ ತಗೋ. ಥ್ಯಾಂಕ್ ಯು ಸರ್. ನಿಮ್ಮ ಮಗ ಸೆಲೆಕ್ಟ್ ಆಗಿದ್ದಕ್ಕೆ ಇದೊಂದು ಸ್ಮಾಲ್ ಗಿಫ್ಟ್ ಆಗಿ ನೀವೇ ಇಟ್ಕೊಳ್ಳಿ. ಮೈಕಲ್, ಯಾಕೋ ಈ ನಡುವೆ ಆನಂದ್ಗೆ ನನ್ನ ಕಂಡ್ರೇನೆ ಆಗ್ತಾ ಇಲ್ಲ. ನಾನ್ ಸೆಲೆಕ್ಟ್ ಆದೆ, ಅವನ್ ಆಗ್ಲಿಲ್ಲ. ನನ್ ಮೇಲಿರೋ ಕೋಪ ನಿನ್ ಮೇಲೆ ತಿರ್ಸ್ಕೊಡ್ತಿದ್ದಾನಷ್ಟೇ. ಆದ್ರೂ ನನ್ನಿಂದ ಆನಂದ್ ಅಪ್ಸೆಟ್ ಆಗ್ಬಾರ್ದು. ನೀನೇನಾದ್ರೂ ಉಪಾಯ ಮಾಡಿ ನನ್ನ ಆ ಮನೆಯಿಂದ ನಿಮ್ಮನೆ ಕರ್ಕೊಂಡ್ ಬರ್ತೀಯಾ? ಓಕೆ, ಚೀರ್ ಅಪ್ ನೌ. ಯಾ